ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಭಾರತೀಯ ಸಿನಿಮಾರಂಗದ ಮೇರು ನಟರಾಗಿದ್ದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿಗಾಗಿ ಹೋರಾಟ ಮಾಡಲು ತುಮಕೂರು ಜಿಲ್ಲಾ ವಿಷ್ಣು ಸೇನೆ ಸಮಿತಿಯ ಸಂಘಟನಾ ಕಾರ್ಯದರ್ಶಿಯಾದ ವಿಷ್ಣುಕುಮಾರ್ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸುವುದಾಗಿ ತಿಳಿಸಿದರು. ತುಮಕೂರು ಜಿಲ್ಲಾ ವಿಷ್ಣು ಸೇನಾ ಸಮಿತಿಯ ಸಂಘಟನಾ ಕಾರ್ಯದರ್ಶಿಯಾದ ವಿಷ್ಣುಕುಮಾರ್ ಅವರು ಮಾತನಾಡಿ, December 17, 2023 ಬೆಳಗ್ಗೆ 9 ಸಂಜೆ 4 ಸ್ವಾತಂತ್ರ್ಯ ಉದ್ಯಾನವನ ಬೆಂಗಳೂರಿನಲ್ಲಿ ಬೃಹತ್ ಮಟ್ಟದ ಡಾಕ್ಟರ್ ವಿಷ್ಣುವರ್ಧನ್ ರವರ ಪುಣ್ಯಭೂಮಿ ಹೋರಾಟವನ್ನು ಹಮ್ಮಿಕೊಂಡಿದ್ದು ಎಲ್ಲಾ ವಿಷ್ಣುವರ್ಧನ್ ಅಭಿಮಾನಿಗಳು, ಕಲಾವಿದರು, ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಎಲ್ಲಾ ಸಂಘಟನೆಗಳು, ಸಂಘ ಸಂಸ್ಥೆಗಳು, ಕನ್ನಡ ಪರ ಸಂಘಟನೆಗಳು, ಕಲಾ ಸಾಂಸ್ಕೃತಿಕ ಸಂಘಟನೆಗಳು, ರೈತ ಸಂಘಟನೆಗಳು, ಆಟೋ ಮಾಲೀಕ ಹಾಗೂ ಚಾಲಕ ಸಂಘಟನೆಗಳು, ಹೋಟೆಲ್ ಉದ್ಯಮ ಸಂಘಟನೆಗಳು ಮತ್ತು ಅನೇಕ ಸ್ತರನಾದ ಸಂಘಟನೆಗಳು ಈ ಬೃಹತ್ ಹೋರಾಟದಲ್ಲಿ ತಮ್ಮ ಉಪಸ್ಥಿತಿಯಲ್ಲಿ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಬೇಕೆಂದು ವಿನಂತಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಹೇಳಕ್ಕೆ ಬಯಸಿದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗದಲ್ಲಿ ಅಗ್ರಸ್ಥಾನದಲ್ಲಿ ಒಬ್ಬ ನಾಯಕನಾದಂಥವರು. ಇಂಥ ಒಬ್ಬ ಮಹಾನ ವ್ಯಕ್ತಿಗೆ ಒಂದು ಪುಣ್ಯಸ್ಮರಣೆ ಪುಣ್ಯಭೂಮಿಯನ್ನು ಮಾಡಲು ಕಳೆದ 14 ಎಲ್ಲ ಸರ್ಕಾರದಿಂದ ಒಂದು 6 ಮುಖ್ಯಮಂತ್ರಿಗಳು ಬಂದರೂ ಸಹ ಒಂದು ಪುಣ್ಯ ಭೂಮಿಯನ್ನು ಯಾರು ಇದರ ಬಗ್ಗೆ ಕಾಳಜಿ ವಹಿಸಿಲ್ಲ. ಇದರ ಬಗ್ಗೆ ಡಾಕ್ಟರ್ ವಿಷ್ಣುವರ್ಧನ್ ಆರ್ಧ ಚಿತ್ರರಂಗ ಶ್ರೇಷ್ಠ ನಟ ಹಾಗೂ ಸುಮಾರು ಆಸ್ಪತ್ರೆಗಳಲ್ಲಿ ಒಂದು ಆಂಬುಲೆನ್ಸ್ ಸೇವೆ ಆಗಲಿ, ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ, ಆಮೇಲೆ ನಾಡು ನುಡಿ ಭಾಷೆಗೆ ಮುಂಚೂಣಿಗೆ ಇರ್ತಿದ್ದರು. ಎಷ್ಟು ಅನಾಥಾಶ್ರಮಗಳಿಗೆ ಅವರು ಸೇವೆ ಮಾಡಿರ್ತಾರೆ ಹಾಗೂ ಉಚಿತ ಆರೋಗ್ಯ ಶಿಬಿರವನ್ನು ಅವ್ರು ತುಂಬ ಅನ್ಕೊಂಡಿದ್ದಾರೆ. ಕನಿಷ್ಠ 1,000 ಜನ ಹಾರ್ಟ್ ಆಪರೇಷನ್ಗಳನ್ನು ಸಹ ಮಾಡಿಸಿರ್ತಾರೆ. ಇಂಥ ನಾಡು ನುಡಿಗೆ ಆದ ಕಾರಣ ಹೆಚ್ಚಾಗಿ 200 ಚಿತ್ರವನ್ನು ಅನ್ವಯಿಸಿದ ಒಂದು ಗೌರವದವಾಗ ಡಾಕ್ಟರ್ ವಿಷ್ಣುವರ್ಧನ್ಗೆ ಒಂದು ಸ್ಮಾರಕ ಇದ್ದಿದ್ದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ನಾಚಿಕೆಗಿನ ಸಂಗತಿ. ಆದರೆ ಇದರ ಬಗ್ಗೆ ಹೋರಾಟ ಮಾಡಿ ನಮ್ಮ ಪುಣ್ಯ ಭೂಮಿ ನಮಗೆ ಮಾಡಿ ಕೊಡಬೇಕು ಅಂತ ವಿನಂತಿಸಿಕೊಳ್ಳುತ್ತೆ. ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾ ವಕ್ಫ್ ಬೋರ್ಡಿನ ಉಪಾಧ್ಯಕ್ಷರಾದ ಶಬೀರ್ ಅಹಮದ್, ತುಮಕೂರು ಜಿಲ್ಲಾ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯ ಪದಾಧಿಕಾರಿಗಳಾದ ಟಿಕೆ ಯೋಗೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ವಿದ್ಯುತ್ ಅಪಘಾತ ತಡೆಯುವ ಸಪ್ತಾಹದ ಅಂಗವಾಗಿ ಬೆಸ್ಕಾಂ ತುಮಕೂರು ವಿಭಾಗದ ವತಿಯಿಂದ ವಿದ್ಯುತ್ ಸುರಕ್ಷತಾ ಜಾಥಾವನ್ನು ನಗರದಲ್ಲಿ ನಡೆಸಲಾಯಿತು. ಗ್ರಾಹಕರಿಗೆ ವಿದ್ಯುತ್ ಜಾಗೃತಿಯ ಬಗ್ಗೆ ಅರಿವು ಮೂಡಿಸಲಾಯಿತು. ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ ಬೆಸ್ಕಾಂ ಅಧೀಕ್ಷಕ ಇಂಜಿನಿಯರ್ HV ಕೃಷ್ಣ ಪ್ರಸಾದ್, ಸಾರ್ವಜನಿಕರು, ರೈತರು, ಶಾಲಾ ಮಕ್ಕಳು ಹಾಗೂ ಬೆಸ್ಕಾಂ ಸಿಬ್ಬಂದಿಗಳಿಗೆ ವಿದ್ಯುತ್ ಅಪಘಾತಗಳು ತಡೆಯುವ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಜಾಥಾ ನಡೆಸಲಾಗುತ್ತಿದೆ ಎಂದರು. ವಿದ್ಯುತ್ ಅಪಘಾತ ಉಂಟಾಗದಂತೆ ಹೇಗೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಬೆಸ್ಕಾಂ ಮುಂದಾಗಿದೆ. ಅಪಘಾತಗಳನ್ನು ತಡೆಗಟ್ಟುವ ಸಲುವಾಗಿ ಸುರಕ್ಷತಾ ಜಾಥಾ ನಡೆಸಿ ಜನರಲ್ಲಿ ಅರಿವು ಮೂಡಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದರು. ವಿದ್ಯುತ್ ಸುರಕ್ಷತಾ ಜಾಗೃತಿ ಕಾರ್ಯಕ್ರಮನ ಇಟ್ಕೊಂಡಿದ್ದೇವೆ. ಇದರ ಉದ್ದೇಶ ಇನ್ನು ಮುಂದೆ ಆಗಬಹುದಾದ ಅಪಘಾತಗಳನ್ನು ತಡೆಗಟ್ಟೋದು. ಹೇಗೆ ಅಂದರೆ ನಮ್ಮ ರೈತ ಬಾಂಧವರಲ್ಲಿ, ಸಾರ್ವಜನಿಕರಲ್ಲಿ, ಶಾಲೆ ಮಕ್ಕಳಲ್ಲಿ ಹಾಗೂ ನಮ್ಮ ಸಿಬ್ಬಂದಿಯಲ್ಲಿ ಜಾಗೃತಿ ಮೂಡಿಸೋದು. ಅದರ ಕಾರ್ಯಕ್ರಮ ಬೇರೆ ಬೇರೆ ಹಂತದಲ್ಲಿದೆ, ಅದನ್ನು ಅವರು ಅಳವಡಿಸಿಕೊಂಡು ಸುರಕ್ಷತೆಯಿಂದ ಕೆಲಸ ಮಾಡೋದು. ನಮ್ಮ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಸುರಕ್ಷತೆಯಿಂದ ನಮ್ಮ ವಿದ್ಯುತ್ ಕಂಬ ಆಗಲಿ, ಟ್ರಾನ್ಸ್ಫಾರ್ಮರ್ಸ್ ಆಗಲಿ, RMU ಆಗಲಿ, ಲೈನ್ ಆಗಲಿ ಹತ್ರ ಹೋಗದೆ ಅವರು ದೂರ ಇರೋದು, ಸುರಕ್ಷತೆಯಿಂದ ಅವರವರ ಕೆಲಸ ಮಾಡೋದು ಅದನ್ನು. ಮತ್ತು ಹಾಗೆ ಎಲ್ಲಾದರೂ ವೈರ್ ಕಟ್ಟಾದರೆ ಅದನ್ನು ತಕ್ಷಣ 1912 ಅಥವಾ ನಮ್ಮ ಲೋಕಲ್ ಆಫೀಸ್ ಇರುತ್ತೆ, ಸಬ್ ಡಿವಿಷನ್ನು ಕಂಪ್ಲೇಂಟ್ ಸೆಕ್ಷನ್ ಇರುತ್ತೆ, ಅದಕ್ಕೆ ಕರೆ ಮಾಡಿ
ತುಮಕೂರು ವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಪ್ರಶಾಂತ್ ಕೂಡ್ಲಿಗಿ ಸಾರ್ವಜನಿಕರು ವಿದ್ಯುತ್ ಅಪಘಾತಕ್ಕೆ ಒಳಗಾಗದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವ ಕುರಿತು ಅರಿವು ಮೂಡಿಸಲಾಗುತ್ತಿದೆ. ಮಳೆಗಾಲದಲ್ಲಿ ವಿದ್ಯುತ್ ಕಂಬಗಳಿಗೆ ತಂತಿಗಳನ್ನು ಕಟ್ಟಿ ಬಟ್ಟೆಗಳನ್ನು ಒಣಗಿಸುತ್ತಾರೆ. ಇದರಿಂದ ವಿದ್ಯುತ್ ಅಪಘಾತಗಳು ಸಂಭವಿಸುತ್ತಿವೆ. ಹಾಗಾಗಿ ಯಾರೂ ಸಹ ವಿದ್ಯುತ್ ಕಂಬಗಳಿಗೆ ತಂತಿಗಳನ್ನು ಕಟ್ಟಬಾರದು, ಹಾಗೆ ಜಾನುವಾರುಗಳನ್ನು ಸಹ ಕಟ್ಟಬಾರದು ಎಂದು ಮನವಿ ಮಾಡಿದರು. ಎಸ್ಕಾಂ ವಿಭಾಗದ ವ್ಯಾಪ್ತಿಯಿಂದ ಸುರಕ್ಷತಾ ಸಾರ್ವಜನಿಕರಿಗೆ ಸುರಕ್ಷತಾ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ನಾವು ಸಾರ್ವಜನಿಕರಿಗೆ ಮತ್ತು ಎಲ್ಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಬೇವಿಕಂನ ಗ್ರಾಹಕರಿಗೆ ನಾವು ಮನವಿ ಮಾಡೋದೇನೆಂದರೆ, ತಾವುಗಳು ಎಲ್ಲ ಸುರಕ್ಷತಾ ಕ್ರಮಗಳನ್ನು ಏನು ನಮ್ಮ ಬೇವಿಕಂನಿಂದ ಕಾಲಕಾಲಕ್ಕೆ ಹೊಡೆಸ್ತೀವಿ ಸುರಕ್ಷತಾ ವಿಧಾನಗಳನ್ನು ಅನುಸರಿಸಿ ತಾವೆಲ್ಲರೂ ಬೇವಿಕಂ ಜೊತೆಗೆ ಕೈ ಜೋಡಿಸಿ ನಮ್ಮ ಒಂದು ತುಮಕೂರು ಜಿಲ್ಲೆಯನ್ನು ಅಪಘಾತ ರಹಿತ ಜಿಲ್ಲೆಯನ್ನಾಗಿ ಮಾಡಬೇಕಂತ ಈ ಸಂದರ್ಭದಲ್ಲಿ ಕೇಳ್ತೀವಿ. ನಮ್ಮ ಈ ಒಂದು ಸಂದರ್ಭದಲ್ಲಿ ನಮ್ಮ ವೃತ್ತದ ಅಧೀಕ್ಷಕ ಇಂಜಿನಿಯರ್ ಕೃಷ್ಣಪ್ರಸಾದ ಸಾಹೇಬರು ಮತ್ತು ನಮ್ಮ TACCR ಮೇಘರಾಸರು ಮತ್ತು ಮಲ್ಲಣ್ಣ ಅವರು ಮತ್ತು ಪುರುಷೋತ್ತಮ ಅವರು ಮತ್ತು ನಮ್ಮ ಸಂಘದ OS ಅವರಾದಂಥ ವೆಂಕಟರಾಮನ್ ಅವರು, CEC ಗಿರೀಶ್ ಕಾರ್ನಾಡ್ ಅವರು ಮತ್ತು ನಮ್ಮ ಸಂಘದ ಅಧ್ಯಕ್ಷರಾದ ಮೈಲಾರಿ ಅವರು ಮತ್ತು ಎಲ್ಲ ನಮ್ಮ ಸಂಘ ಸಂಸ್ಥೆಗಳು ಮತ್ತು ನಮ್ಮ ಪವರ್ಮನ್ ಸಿಬ್ಬಂದಿಯ ಸಂಘ ಸಂಸ್ಥೆಗಳು ಎಲ್ಲ ನಮ್ಮ ಮುಖಂಡರುಗಳು ಮತ್ತು ಎಲ್ಲ ಕಾರ್ಮಿಕ ಸಿಬ್ಬಂದಿಯವರು ಭಾಗವಹಿಸಿ ಈ ಒಂದು ಜಾಥಾವನ್ನು ಜಿಲ್ಲಾಧಿಕಾರಿಗಳಿಂದ ನಮ್ಮ ವೃತ್ತ ಕಚೇರಿಗೆ ಹಮ್ಮಿಕೊಂಡಿದ್ದೀವಿ. ಈ ಗಿರೀಶ್ ಕಾರ್ನಾಡ್ ಅಂತ ನಮ್ಮ ತುಮಕೂರು ವಿಭಾಗದ ಸಂಘದ ಪದಾಧಿಕಾರಿಯಾಗಿದ್ದೀನಿ. ಎಲ್ಲರೂ ಹೇಳೋದಿಷ್ಟೇ, ನಮ್ಮ ಗ್ರಾಹಕರನ್ನು ಮನವಿ ಮಾಡೋದಿಷ್ಟೇ. ನಾವು ಏನು ನಮ್ಮ ಒಂದು ತುಮಕೂರು ಜಿಲ್ಲೆಯಲ್ಲಾಗಿರ್ಬೋದು ರಾಜ್ಯದಲ್ಲಾಗಿರ್ಬೋದು ವಿದ್ಯುತ್ ಅಪಘಾತ ರಹಿತವಾಗಿ ನಮ್ಮ ಕರ್ನಾಟಕ ಮಾಡಬೇಕು ಅಂತೇಳಿ ನಮ್ಮ ಏನು ವಿದ್ಯುತ್ ಸಂಸ್ಥೆ ಅದನ್ನು ಕಾರ್ಯಗತ ಮಾಡಿದೆ. ನಮ್ಮ ಗ್ರಾಹಕರೆಲ್ಲ ಮನವಿ ಮಾಡೋದಿಷ್ಟೇ, ಪ್ರತಿಯೊಬ್ಬರು ಸಹ ಗ್ರಾಹಕರಲ್ಲಿ ಮನವಿ ಮಾಡೋದಿಷ್ಟೇ. ನಾವು ಪ್ರತಿಯೊಬ್ಬರು ಸಹ ಕರೆಂಟ್ ಅವೇರ್ನೆಸ್ ಮಾಡ್ಕೊಬೇಕು, ಗ್ರಾಮದಲ್ಲೂ ಮಾಡ್ಕೊಬೇಕು ಅಂತ ಹೇಳಿ ನಮಗೆ ಮಾತಾಡೋಕೆ ಅವಕಾಶ ಕೊಟ್ಟಂತ ನಮ್ಮ ಅಧಿಕಾರಿಗಳಿಗೆ. ಜಾಥಾದಲ್ಲಿ ಬೆಸ್ಕಾಂ ಕಾರ್ಯನಿರ್ವಾಹಕ ಇಂಜಿನಿಯರ್ಗಳಾದ ಮೇಘರಾಜ್, ಅನಂತರಾಮಯ್ಯ, AEEಗಳಾದ ಮಲ್ಲಣ್ಣ, ನಾಗರಾಜು, ಹರೀಶ್, ವೆಂಕಟರಮಣಯ್ಯ, ಬೆಸ್ಕಾಂ ಮತ್ತು KPTCL ಅಧಿಕಾರಿಗಳು, ಪವರ್ಮ್ಯಾನ್ಗಳು ಭಾಗವಹಿಸಿದ್ರು. ಕ್ಯಾಮರಾಮ್ಯಾನ್ ಅಂಜನ್ ಕುಮಾರ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಸರ್ಕಾರಿ ಕಿರಿಯ ಕಾಲೇಜು ಮೈದಾನದಲ್ಲಿ ಶುಕ್ರವಾರ ರಾತ್ರಿ ವಿದ್ಯಾನಿಧಿ ಪದವಿ ಪೂರ್ವ ಕಾಲೇಜಿನ ವಾರ್ಷಿಕ ಹಬ್ಬ ಆಮೇಜ್ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ವಿವಿಧ ಜಾನಪದ ಕಲಾಮೇಳಗಳೊಂದಿಗೆ ಗಣ್ಯರನ್ನ ಅದ್ದೂರಿಯಿಂದ ವೇದಿಕೆಗೆ ಕರೆತರಲಾಯಿತು. ಆನಂತರ ಅಮೇಜ್ 2023 ನಿವೃತ್ತ ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್ ರವರು ಚಾಲನೆ ನೀಡಿ ಶಿಕ್ಷಣ ಭೀಷ್ಮ KB ಜಯಣ್ಣರವರು ಸ್ಥಾಪಿಸಿದ ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆಯನ್ನ ಯಶಸ್ವಿಯಾಗಿ ನಡೆಸಿಕೊಂಡು ಬರುವ ಮೂಲಕ ರಾಷ್ಟ್ರಕ್ಕೆ ಕೊಡುಗೆಯಾಗುವಂತೆ ಮುನ್ನಡೆಸಿಕೊಂಡು ಬರುತ್ತಿರುವುದಕ್ಕೆ ಶ್ಲಾಘಿಸಿದರು. ಶಾಲಾ ಕಾಲೇಜುಗಳಲ್ಲಿ ಪ್ರತಿಭಾವಂತರನ್ನಷ್ಟೇ ಪ್ರೋತ್ಸಾಹಿಸದೆ ಕಡಿಮೆ ಅಂಕ ಪಡೆಯುತ್ತಿರ ಚಟುವಟಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಕಾರ್ಯ ಆಗಬೇಕೆಂದು ಭಾಸ್ಕರ್ ರಾವ್ ತಿಳಿಸಿದರು. ಪೋಷಕರು ತಮ್ಮ ಮಕ್ಕಳನ್ನು ಭೂಸೇನೆ ವಾಯುಸೇನೆಗೆ ಸೇರಿಸಿ ದೇಶ ಸೇವೆಗೆ ತೊಡಗಲು ಬಿಡಬೇಕೆಂದು ಕರೆ ನೀಡಿದರು. ಅವರು ಸ್ನೇಹಿತರು ಮಾಧ್ಯಮದವರು ಎಲ್ಲರೂ with a lot of people who fail in life, because I had also failed number of times. Nan school alli 2-3 bari fail agide, marks bartha irlilla, but alli anta samayadalli yaar namge dhairya kodantaru, nam teachers namge dhairya kottidru. So today our emphasis is only on achievement and achievement, but my broad appeal to Sri Pradeep and his entire team of teachers is that ಪ್ರತಿಯೊಬ್ಬರಿಗೂ ಸಕ್ಸಸ್ಫುಲ್ ಆಗದೇ ಇದ್ರೂ ಪ್ರತಿಯೊಬ್ಬರಿಗೂ ಎಂಕರೇಜ್ಮೆಂಟ್, ಸಪೋರ್ಟ್, ಮಾರಲ್ ಸಪೋರ್ಟ್ ಮತ್ತು ಮುಂದೆ ಬರಬೇಕು ಅಂತ ಕೊಡಲೇಬೇಕಾಗಿರೋದು ಭಾಳ ಮುಖ್ಯವಾಗಿರೋದು. ಅದಕ್ಕೆ ಐ ವಾಸ್ ಆಲ್ಸೋ ಒನ್ ಆಫ್ ದೆಮ್. ಮೈ ಟೀಚರ್ಸ್ ಟೋಲ್ಡ್ ಮೀ ನಿನ್ ಟೈಮ್ ಬರುತ್ತೆ, ನೀನು ಕಷ್ಟಪಡಬೇಕು, ಓದಬೇಕು. ಇಫ್ ಮೈ ಟೀಚರ್ಸ್ ಹ್ಯಾಡ್ ನಾಟ್ ಸಪೋರ್ಟೆಡ್ ಮೀ, ಪ್ರಾಬಬ್ಲಿ ಐ ವುಡ್ ನಾಟ್ ಹ್ಯಾವ್ ರೀಚ್ ದಿಸ್ ಲೆವೆಲ್ ಇನ್ ಲೈಫ್ ಎಟ್ ಆಲ್ ಅವರ್ ದೆಮ್. ನಮ್ಮ ಟೀಚರ್ಸ್ ಯಾವಾಗಲೂ ಕೂಡ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, 95%, 96%
ಅವ್ರಿಗೆ ಪ್ರೋತ್ಸಾಹ ಕೊಡೋರು ಟೀಚರ್ಸ್ ಇದ್ರು. ಬಟ್ ನಮ್ಮ ಹತ್ರನೂ ಕೆಲವು ಟೀಚರ್ಸ್ ಇದ್ರು, ಅವ್ರಿಗೆ ನಮಗೆ ಸಮಾಧಾನ ಹೇಳಿ ನಮಗೆ ರಿಪೋರ್ಟ್ ಕಾರ್ಡ್ ಕೊಡೋವಾಗ ಹೇಳೋರು, ಭಾಸ್ಕರ್ ರಾವ್ ಯು ಆರ್ ವೇಸ್ಟೆಡ್ ಮೈ ರೀಡಿಂಗ್ ಟು ಮಚ್ ಅಂತ. ಬಟ್ ಆದರೂ ಸಹ ನಮಗೆ ಪ್ರೋತ್ಸಾಹ ಕೊಟ್ಟು ಮುಂದೆ ತಗೊಂಬರೋಕೆ ಅವಕಾಶ ಕೊಟ್ಟರು. ಬಟ್ ಏನಂದರೆ ಶಾಲೆ ಒಳಗೇ ಮತ್ತು ನಮ್ಮ ವ್ಯವಸ್ಥೆ ಒಳಗೆ ಸಾಕಷ್ಟು ಅವಕಾಶಗಳು ನಮ್ಮ ಪ್ರಾಂಶುಪಾಲರು ಮತ್ತು ಮ್ಯಾನೇಜ್ಮೆಂಟ್ ಕೊಟ್ಟಿದ್ದು. ನಾನು ಎನ್ ಸಿ ಸಿ ಒಳಗೆ ಎನ್ ಎಸ್ ಎಸ್ ಅಲ್ಲಿ ಇರಲಿ ಅಥವಾ ಸ್ಪೋರ್ಟ್ಸ್ ಇರಲಿ ಅಥವಾ ಡಿಬೇಟಿಂಗ್ ಕಾಂಪಿಟೇಷನ್, ಕ್ವಿಜ್ ಕಾಂಪಿಟೇಷನ್, ದಿಸ್ ಈಸ್ ವಾಟ್ ಮೇಕ್ಸ್ ಆನ್ ಇಂಪ್ಯಾಕ್ಟ್ ಆನ್ ಯುವರ್ ಚಿಲ್ಡ್ರನ್. ಇನ್ನು ಜಿಲ್ಲಾ ಪೊಲೀಸ್ ಮುಖ್ಯಾಧಿಕಾರಿ ಅಶೋಕ್ ಕುಮಾರ್, ಆಕ್ಸ್ಫರ್ಡ್ ಇನ್ಸ್ಟಿಟ್ಯೂಷನ್ ಕಾರ್ಯದರ್ಶಿ ಡಾಕ್ಟರ್ ಬಿ ಆರ್ ಸುಪ್ರೀತ್, ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷ ಕೆ ಬಿ ಜಯಣ್ಣ, ಕಾರ್ಯದರ್ಶಿ ಎನ್ ಬಿ ಪ್ರದೀಪ್ ಕುಮಾರ್, ಪ್ರಿಯಾ ಪ್ರದೀಪ್ ಕುಮಾರ್, ಕಾಲೇಜಿನ ಪ್ರಾಚಾರ್ಯ ಸಿದ್ದೇಶ್ವರ ಸ್ವಾಮಿ ಭಾಗವಹಿಸಿದ್ರು. ಆನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಹುಡುಕಾಟ ನಿನಗಿನ್ನೆಲ್ಲಿ ನನ್ನೆದೆಯೊಳಗೆ ನೀಳಿದು ಜಡಮನದ ಮೌನ ಮುರಿದು ಬಿಸಿ ಉಸಿರನ್ನು ನೀ ಬಗೆದು ನಿಟ್ಟುಸಿರನ್ನು ನೀ ಕುಂತಲ್ಲು ನೀನೆ ನಿಂತಲ್ಲು ನೀನೆ ಎಲ್ಲೆಲ್ಲು ನೀನೆ ಸಖಿ ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಶಿರಾ ನಗರದ ಮಿನಿ ವಿಧಾನಸೌಧದ ಆವರಣದಲ್ಲಿ ಜನತಾ ದರ್ಶನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ತುಮಕೂರು ನೂತನ ಜಿಲ್ಲಾಧಿಕಾರಿಗಳಾದ ಶುಭಾ ಕಲ್ಯಾಣ್ ಅವರು ಅಧಿಕಾರ ಸ್ವೀಕಾರ ಮಾಡಿಕೊಂಡ ದಿನವೇ ಫುಲ್ ಆಕ್ಟಿವ್ ಆಗಿದ್ದಾರೆ. ತುಮಕೂರು ಜಿಲ್ಲಾಧಿಕಾರಿಗಳಾಗಿ ಅಧಿಕಾರ ವಹಿಸಿಕೊಂಡ ಶುಭಾ ಕಲ್ಯಾಣ್ ಇಂದು ಶಿರಾ ತಾಲೂಕು ಆಡಳಿತ ಜನತಾ ದರ್ಶನದಲ್ಲಿ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಜನರ ಅಹವಾಲುಗಳನ್ನು ಕರ್ನಾಟಕ ಸರ್ಕಾರದ ನವದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಿರಾ ಶಾಸಕರಾದ ಟಿಬಿ ಜಯಚಂದ್ರ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಅರ್ಹ ಫಲಾನುಭವಿಗಳಿಗೆ ವಿವಿಧ ಸವಲತ್ತುಗಳನ್ನು ವಿತರಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸಿಒ ಜಿ ಪ್ರಭು, ಅಪರ ಜಿಲ್ಲಾಧಿಕಾರಿ ಶಿವಾನಂದ ಬಿ, ಅಪರ ಜಿಲ್ಲಾಧಿಕಾರಿ ಶಿವಾನಂದ ಬಿ ಕರಾಳೆ ಸೇರಿದಂತೆ ಮತ್ತಿತರರು ಜಿಲ್ಲೆಯ ಉನ್ನತ ಅಧಿಕಾರಿಗಳು ಹಾಜರಿದ್ದರು. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ಶಿರಾ. ಶಿರಾ ನಗರದ ಮಿನಿ ವಿಧಾನಸೌಧ ಆವರಣದಲ್ಲಿ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ರೈತರೊಬ್ಬರು ನಮ್ಮ ಮಕ್ಕಳಿಗೆ ಯಾರೂ ಹೆಣ್ಣು ಕೊಡುತ್ತಿಲ್ಲ ಅಂತ, ಹಾಗಾಗಿ ನಮ್ಮ ಮಕ್ಕಳಿಗೆ ಉದ್ಯೋಗ ನೀಡಿ ಮದುವೆ ಮಾಡಿಸಿ ಅಂತ ರೈತರೊಬ್ಬರು ಮನವಿ ಸಲ್ಲಿಸಿದ ಪ್ರಸಂಗ ನಡೆದಿದೆ. ತುಮಕೂರು ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿಗಳಾಗಿ ಶುಭಾ ಕಲ್ಯಾಣ್ ಜನತಾ ದರ್ಶನದಲ್ಲಿ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಜನರ ಅಹವಾಲುಗಳನ್ನು ಸ್ವೀಕರಿಸುವ ಸಮಯದಲ್ಲಿ ರೈತರ ಮಕ್ಕಳಿಗೆ ಹೆಣ್ಣು ಕೊಡಿಸಿ ಎಂದು ಶಿರಾ ತಾಲೂಕಿನ ಚಿಕ್ಕನಕೋಟೆ ಗ್ರಾಮದ ರಾಮಣ್ಣ ರೈತ ಪತ್ರ ಹಿಡಿದು ಓಡಾಡುತ್ತಿದ್ದರು. ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ರೈತರ ಮಕ್ಕಳಿಗೆ ಹೆಣ್ಣು ಕೊಡುತ್ತಿಲ್ಲ ಅಂತ ಅರ್ಜಿ ಸಲ್ಲಿಸುವ ಮೂಲಕ ಗಮನ ಸೆಳೆದರು. ಅದಕ್ಕೆ ಮಾತ್ರ ಹೆಣ್ಣು ಓದ್ಲಿಲ್ಲ ಅದಕ್ಕೆ ಅರ್ಜಿ ಕೊಡಿದ್ರ ಮಕ್ಳು ಮದ್ವೆ ಹೆಣ್ಣು ಕೊಡಿಸ್ರಿ ಅಂತ ಕೊಡಿ. ಈಗ ಮೇಡಮ್ ಅವ್ರ ಹೆಣ್ಣು ಕೊಡಿಸ್ಬೇಕು, ಸರ್ಕಾರಿ ಉದ್ಯೋಗ ಎಲ್ಲ ಕಾನೂನು ಮಾಡಕೈತೆ, ಹೆಣ್ಣು ಕೊಡ್ಸಕ್ ಮಕ್ಳಿಗೆ ಒಂದ್ ಕೆಲಸ ಕೊಡ್ಲಿ, ಒಂದ್ ಹೆಣ್ಣು ಕೊಡಿ. ಅಲ್ಲ ಹೆಣ್ಣು ಕೊಡ್ಸ ಅಂತ ಅರ್ಜಿ ಕೊಟ್ಟಿದ್ದೀರಾ? ಗೊತ್ತಾಯ ಲಾಸ್ಟ್ ನಮ್ ಮಕ್ಳು ಮದ್ವೆ ಮಾಡ್ಬೇಕು, ನಮ್ಮ ಮನ್ತಾನ್ ಬೆಳಿಬೇಕು. ರಾಯಭಾಗ ತಾಲೂಕು ಪೂರ್ವ ಭಾಗದ ಕಡೆ ಗ್ರಾಮವೇ ಪಾಲುಭಾವಿ ಗ್ರಾಮದ ಜನರಿಗೆ ಸೂಕ್ತ ಮನೆ ವಾಸದ ಹಕ್ಕುಪತ್ರ ನೀಡದಿರುವುದಕ್ಕೆ ಪಾಲುಭಾವಿ ಗ್ರಾಮದ ದಲಿತ ಸಮುದಾಯದ ಜನರು ತಹಶೀಲ್ದಾರ್ ಸುರೇಶ್ ಮುಂಜೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಾಲುಭಾವಿ ಗ್ರಾಮದ ಸರ್ವೆ ನಂಬರ್ 227/2 ಒಂದು ಎಕರೆ 9 ಗುಂಟೆ ಜಮೀನು ಪಿಡಿಒ ರಾಯಭಾಗ ಅವರ ಹೆಸರಿನಲ್ಲಿದ್ದು ಹಾಗೂ 228/1+2A 1 ಎಕರೆ 32 ಗಂಟೆಯ ಮಂಡಳ ಪಂಚಾಯತ್ ಹಂದಿಗುಂದ ಹೆಸರಿನಲ್ಲಿದ್ದು ಅದು ಕೂಡ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅವರ ಹೆಸರು ಮೇಲೆಯೇ ಇದೆ. ಇನ್ನು ಕಳೆದ 40 ವರ್ಷಗಳ ಹಿಂದೆ ಗ್ರಾಮದ ಹಿರಿಯರು ದಾನದ ರೂಪದಲ್ಲಿ ಕೊಟ್ಟಿರುವ ಈ ಎರಡೂ ಕಡೆಯ ಜಮೀನಲ್ಲಿ ಸರ್ವೆ ನಂಬರ್ನಲ್ಲಿಯ ಒಟ್ಟು 3 ಎಕರೆ 7 ಗುಂಟೆ ಜಮೀನವು ತಾಲೂಕು ಪಂಚಾಯತ್ ಇಲಾಖೆಯ ಹೆಸರಿನಲ್ಲಿ ಇದೆ.
ಗ್ರಾಮ ಪಂಚಾಯತ್ ಅಧಿಕಾರಿಗಳ ಆದೇಶದಂತೆ ಚುನಾಯಿತ ಜನಪ್ರತಿನಿಧಿಗಳ ಸಲಹೆಯಂತೆ ಸಾರ್ವಜನಿಕರು ಈ ಎರಡು ಸರ್ವೆಯ ಜಮೀನಿನಲ್ಲಿ ಮನೆಗಳನ್ನು ಕಟ್ಟಿಕೊಂಡು ವಾಸ ಮಾಡುತ್ತಿದ್ದಾರೆ. ಮನೆಗಳನ್ನು ನಿರ್ಮಿಸಿಕೊಂಡು ವಾಸಿಸುವ ಸಾರ್ವಜನಿಕರಿಗೆ ಹಕ್ಕುಪತ್ರ ನೀಡಿ ಅವರಿಗೆ ನಿಜವಾದ ಬದುಕನ್ನು ಕಲ್ಪಿಸಿಕೊಡಬೇಕಾದದ್ದು ಅಧಿಕಾರಿಗಳ ಕೆಲಸವಾಗಿತ್ತು. ಅದಕ್ಕಾಗಿ ಗ್ರಾಮಕ್ಕೆ ಭೇಟಿ ನೀಡಿ ಸರ್ವೆ ಮಾಡಿಸಿ ನಿಜವಾದ ಫಲಾನುಭವಿಗಳಿಗೆ ಹಕ್ಕುಪತ್ರ ಕೊಡುವಂತೆ ಸಾರ್ವಜನಿಕರು ಹಲವಾರು ವರ್ಷಗಳ ಬೇಡಿಕೆಯಾಗಿದ್ದು, ಆದರೆ ತಹಶೀಲ್ದಾರ್ ಸುರೇಶ್ ಮುಂಜೆ ಅವರು ಗ್ರಾಮಕ್ಕೆ ಭೇಟಿ ನೀಡದೆ ಇರುವುದು ಸಾರ್ವಜನಿಕರ ಹಾಗೂ ದಲಿತರ ಆಕ್ರೋಶಕ್ಕೆ ಕಾರಣವಾಗಿದೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಪಾಪಾಯ ಗ್ರಾಮದ ಹಿರಿಯರಾಗಿರುವಂಥ ಹಾಗೂ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರಾಗಿರುವಂಥ ನಾವೆಲ್ಲರೂ ಕೂಡಿಕೊಂಡು ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡುವುದೇನೆಂದ್ರೆ 1993-94 ಸಾಲಿನಲ್ಲಿ ಈ 2 ಎಕರೆ 27 ಗುಂಟೆ ಒಂದು ಜಮೀನಿನಲ್ಲಿ, ಅಂದರೆ ಒಂದು ಸರ್ವೆ ನಂಬರ್ 227, 1 ಎಕರೆ 9 ಗುಂಟೆ ಒಂದು ಸರ್ವೆ ನಮ್ಮ ಆಸ್ತಿಯಲ್ಲಿ ಸುಮಾರು ಒಂದು 65-70 ಕುಟುಂಬಗಳು ವಾಸವಾಗಿದ್ದವು. ಈ 30 ವರ್ಷ ತನಕ ಇಲ್ಲಿ ಯಾವುದೇ ರೀತಿಯಾದಂಥ ಹಕ್ಕುಪತ್ರ ಈ ಜನ ನಿವಾಸಿಗಳಿಗೆ ದೊರಕಿಲ್ಲ. ಅದೇ ರೀತಿ 228 ಸರ್ವೆ ನಂಬರ್ 228 1 ಎಕರೆ 38 ಗುಂಟೆ ಆಸ್ತಿ ಇರುವುದರಿಂದ ಈ ಒಂದು 68-70 ಕುಟುಂಬಗಳು ಇಲ್ಲಿ ವಾಸವಾಗಿದ್ದವು. ಇಲ್ಲಿ ಕೂಡ ಯಾವುದೇ ರೀತಿಯಾದಂಥ ಹಕ್ಕುಪತ್ರ ದೊರಕಿಲ್ಲ. ಈ ಒಂದು ಹಕ್ಕುಪತ್ರ ವಿಷಯವಾಗಿ ನಾವು ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ಆಗಿರುವಂಥ ಇವರ ಗಮನಕ್ಕೆ ವಿಷಯವರ ಮೂಲಕ ಇವರ ಗಮನಕ್ಕೆ ತಂದರೂ ಕೂಡ ಮಾನ್ಯ MLA ಸಾಹೇಬರು ಕೂಡ ಇವರಿಗೆ ಕರೆಸಿ ಸ್ಪಾಟಕ್ಕೆ ಹೋಗ್ರಿ, ಅದೇನೈತಿ ಸಮಸ್ಯೆ ಬಗೆಹರಿಸ್ರಿ ಅಂತೇಳಿ ಸರ್ವೆ ಮಾಡಿರಿ, ಅದನ್ನ ಒಂದು ತಂತಿ ಬೇಲಿ ಹಾಕಿಕೊಡ್ರಿ, ಅದಕ್ಕೆ ಸರ್ಕಾರದ ಸೌಲತ್ಯನ ಒದಗಿಸಿಕೊಡ್ರಿ ಅಂತೇಳಿ ಅವರು ಆದೇಶ ಮಾಡಿದ್ರು ಕೂಡ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳು ನಮ್ಮ ಗ್ರಾಮಕ್ಕೆ ಬಂದು ಇಲ್ಲಿವರೆಗೆ ಯಾವುದೇ ರೀತಿಯಾದಂಥ ಕ್ರಮ ತೆಗೆದುಕೊಂಡಿಲ್ಲ. ಅವ್ರು ಯಾಕೆ ಹಿಂದೇಟ್ ಹಾಕ್ತಾರೆ ಅನ್ನೋದನ್ನು ಗೊತ್ತಾಗಿಲ್ಲ. 2 ಸಲ ಹೋಗಿರಿ ಶಾಸಕರು ನೀವು ಇವ್ರಿಗೆ ತಹಶೀಲ್ದಾರ್ ಭೇಟಿ ಗಮನಕ್ಕೆ ತಾನು ನಾವು ಒಂದು 4-5 ಬಾರಿ ಅಲ್ಲ ತಹಶೀಲ್ದಾರ್ ಗಮನಕ್ಕೆ ತಾನು 4-5 ಬಾರಿ ಗಮನಕ್ಕೆ ತಂದರು, ಮಾನ್ಯ ಶಾಸಕರು ಕೂಡ ಕರೆಸಿದ್ರು, ಅದಕ್ಕಾಗಿ ಯಾವುದೇ ರೀತಿ ನಮ್ಗೆ ಅಂದ್ರೆ ಜನಸ್ಪಂದನೆ ಮಾಡಿಲ್ಲ ಅವರು. ರಾಯಭಾಗ ತಾಲೂಕು ಪೂರ್ವ ಭಾಗದ ಕಡೆ ಗ್ರಾಮವೇ ಪಾಲುಭಾವಿ. ಕಳೆದ 4 ದಶಕಗಳಿಂದ ಗ್ರಾಮದ ವಾರ್ಡ್ ನಂಬರ್ 3 ಭೂಮಿಯ ಸರ್ವೆ ಮಾಡುವ ಕೆಲಸವು ನೆನೆಗುದ್ದಿಗೆ ಬಿದ್ದಿರುವ ಕಾರಣ ತಹಶೀಲ್ದಾರ್ ಸಮ್ಮುಖದಲ್ಲಿ ಸರ್ವೆ ಕಾರ್ಯ ಮಾಡಿಸಿ ಸಾರ್ವಜನಿಕರು ಹಾಗೂ ದಲಿತ ಸಮುದಾಯವು ಹಾಗೂ ವಾರ್ಡ್ ನಿವಾಸಿಗಳು ತಹಶೀಲ್ದಾರರಲ್ಲಿ ಮನವಿ ಮಾಡುತ್ತಾ ಬಂದಿರುತ್ತಾರೆ. ರಾಯಭಾಗ ತಹಶೀಲ್ದಾರ್ ಹಾಗೂ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ವಿಠಲ ಚಂದ್ರಗಿ ಅವರು ಪಾಲುಭಾವಿ ಗ್ರಾಮಕ್ಕೆ ಭೇಟಿ ನೀಡದೇ ಇರುವುದು ಗ್ರಾಮದ ವಾರ್ಡ್ ನಂಬರ್ 3 ಸಾರ್ವಜನಿಕರ ಹಾಗೂ ದಲಿತ ಸಮುದಾಯದವರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಮಹದೇವ ಕಾಂಬಳೆ, ಅಮೋಕ್ ಟಿವಿ, ರಾಯಭಾಗ. ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ಯಾರ ಭಯವಿಲ್ಲದೆ ಹೈಟೆಕ್ ವೇಷ ವಾಟಿಕೆ ನಡೆಸುತ್ತಿದ್ದಾರೆ ಎಂಬ ಖಚಿತ ಮಾಹಿತಿಯ ಮೇರೆಗೆ ಇತ್ತೀಚೆಗೆ DYSP ಜಗದೀಶ್ ಅವರ ನೇತೃತ್ವದಲ್ಲಿ ದಾಳಿ ಮಾಡಿದ್ದು ಆರೋಪಿಗಳನ್ನ ವಶಕ್ಕೆ ಪಡೆಯಲಾಗಿದೆ. ನಗರದ ಸಂಗಮ್ ಲಾಡ್ಜ್, ಕೀರ್ತಿ ಲಾಡ್ಜ್, ಬಂಜಾರ ಲಾಡ್ಜ್ಗಳ ಮೇಲೆ ದಾಳಿ ಮಾಡಿ ಆರೋಪಿಗಳ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮುಂದಿನ ಹಂತದಲ್ಲಿ ತನಿಖೆ ನಡೆಸಿ ಇಲ್ಲಿ ನಡೆಯುತ್ತಿರುವ ವೇಷ ವಾಟಿಕೆ ದಂಧೆ ನಿಜಾನಾ ಸುಳ್ಳ ಎಂಬುದು ಪೊಲೀಸರ ತನಿಖೆಯ ಬಳಿಕ ಗೊತ್ತಾಗಬೇಕಿದೆ. ತಂತ್ರಜ್ಞಾನ ವಿಜ್ಞಾನ ವರ್ಷದಿಂದ ವರ್ಷಕ್ಕೆ ಬದಲಾವಣೆಯತ್ತ ಸಾಗುತ್ತಿದ್ದು ಇಂದಿನ ವಿದ್ಯಾರ್ಥಿಗಳು ಕೂಡ ಬದಲಾವಣೆಗೆ ಹೊಂದಿಕೊಳ್ಳಬೇಕು ಅಂತ ಗುಬ್ಬಿಯ CIT ಕಾಲೇಜಿನ ನಿರ್ದೇಶಕ ಡಾಕ್ಟರ್ ಸುರೇಶ್ DS ತಿಳಿಸಿದರು. ಗುಬ್ಬಿ ತಾಲೂಕಿನ ಹೆರೂರಿನ ಶ್ರೀ ಚನ್ನಬಸವೇಶ್ವರ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ KNU ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕಾಲೇಜಿನ ನಿರ್ದೇಶಕ ಡಾಕ್ಟರ್ ಸುರೇಶ್ DS, ಈ ಕಾಲೇಜು ಆರಂಭವಾದ 20 ಹಿಂದೆ ಇಂತಹ ಯಾವುದೇ ಯೋಜನೆಗಳಾಗಲಿ ತಂತ್ರಜ್ಞಾನವಾಗಲಿ ಇರಲಿಲ್ಲ. ಆದರೆ ಇಂದು ದೊಡ್ಡ ಮಟ್ಟದಲ್ಲಿ ವಿಜ್ಞಾನ ತಂತ್ರಜ್ಞಾನಗಳು ಅಭಿವೃದ್ಧಿಯತ್ತ ಸಾಗುತ್ತಿದ್ದು ವಿದ್ಯಾರ್ಥಿಗಳು ಸಹ ಹೊಸ ಅನ್ವೇಷಣತ್ತ ಮುಖ ಮಾಡಿದಾಗ ಖಂಡಿತವಾಗಿಯೂ ಯಶಸ್ವಿಯಾಗಲು ಸಾಧ್ಯ ಎಂದು ತಿಳಿಸಿದರು. ಇಂಜಿನಿಯರಿಂಗ್ ಓದುತ್ತಿರುವ ವಿದ್ಯಾರ್ಥಿಗಳು ರೋಬೋ, ವಿದ್ಯುತ್, ನೀರಿನ ಉಳಿತಾಯ, ಯುದ್ಧಗಳಲ್ಲಿ ಟ್ಯಾಂಕರ್ಗಳು ಹೇಗೆ ಕೆಲಸ ಮಾಡಬಹುದು ಎನ್ನುವ ಮಾಹಿತಿ ಸೇರಿದಂತೆ ವಿವಿಧ ರೀತಿಯ ಹೊಸತನದ ಆವಿಷ್ಕಾರಗಳನ್ನು ಸಿದ್ಧತೆ ಮಾಡಿ ಮುಂದಿನ ಭವಿಷ್ಯತ್ ಕಾಲಕ್ಕೆ ಉತ್ತಮ ತಂತ್ರಜ್ಞಾನ ನೀಡಲು ತಯಾರಿಯಲ್ಲಿದ್ದಾರೆ ಎಂದರು. ಫಸ್ಟ್ KNU ವಿ ಸ್ಟಾರ್ಟೆಡ್ ಇನ್ 2003. ಅವತ್ತು ಬಹುಶಃ ನಾನು ವಿ ಸಿ ಕುಮಾರ್ ಎಲ್ಲ ಇದ್ವಿ. KNU ವೆನ್ ವಿ ಸ್ಟಾರ್ಟೆಡ್ ವಿ ನೀಟ್ ಹ್ಯಾಡ್ ದ ಇನ್ಫ್ರಾಸ್ಟ್ರಕ್ಚರ್, ಒಂದು ಸೆಮಿನಾರ್ ಹಾಲ್ ಕೂಡ ಇರಲಿಲ್ಲ. ನಮ್ಮ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್ ಪ್ರೆಸೆಂಟ್ ಸ್ಟಾಫ್ ರೂಮ್ ಏನಿದೆ ಅದನ್ನು ವಿ ಕನ್ವರ್ಟೆಡ್ ಟು ಸೆಮಿನಾರ್ ಹಾಲ್.
ಅದು ನಾವು ಕುಲ್ಕಂಡಿ ಎಲ್ಲ ರಾತ್ರಿ ಎಲ್ಲ ಸೇರಿ ಬೆಳಿಗ್ಗೆ ಸೆಮಿನಾರ್ ಎಲ್ಲ ಕನ್ವರ್ಟ್ ಮಾಡಿ ಸೊ ವಿ ಇನಾಗರೇಟೆಡ್ ದಿ ಫಸ್ಟ್ ಕೆ ಎನ್ ಯು. ಫಸ್ಟ್ ಕೆ ಎನ್ ಯು ಏನು ಒಂದು ಹೆಸರು, ಬಿಕಾಸ್ ಈ ವಾಟ್ ಎವರ್ ದ ನೇಮ್ ದಟ್ ವಿ ಗಿವ್ ದಟ್ ಶುಡ್ ರಿಮೈನ್ ಫಾರ್ ಎವರ್. ಆ ಥರ ಏನಾರ ಒಂದು ಈ ನಾಲೆಜ್ ಸಿಂಪೋಸಿಯಂಗೆ ಒಂದು ಹೆಸರಿಡಬೇಕು ಅಂತ ಲೈಕ್ ಐ ವಾಸ್ ವೇಟಿಂಗ್ ಕೆ ಎನ್ ಯು ಅಂತ. ಸೊ ಒನ್ ಆಫ್ ಮೈ ಫ್ರೆಂಡ್ ಮಿಸ್ಟರ್ ದಿನಕರ್ ರೆಡ್ಡಿ ಅಂತ, ಸೊ ಈ ಜಸ್ಟ್ ವಾಕ್ಡ್ ಇನ್ ಅಂಡ್ ಈ ಸರ್ ಏನು ಯೋಚನೆ ಮಾಡ್ತಿದ್ದೀರ ಅಂತ ಐ ಟೋಲ್ಡ್ ಹಿಮ್ ಸಿ ಐ ಆಮ್ ಪ್ಲಾನಿಂಗ್ ಟು ಕೀಪ್ ಎ ನೇಮ್ ಫಾರ್ ದಿಸ್ ಟೆಕ್ನಿಕಲ್ ಸಿಂಪೋಸಿಯಂ ಅಂತ. ದೆನ್ ಈ ಸೆಟ್ ಸರ್ ವೈ ಕ್ಯಾಂಟ್ ಯು ನೇಮ್ ಇಟ್ ಆಸ್ ಕೆ ಎನ್ ಯು. ಸೊ ದಟ್ ಈಸ್ ಹೌ ಕೆ ಎನ್ ಯು ಕೇಮ್. ಇಟ್ ಈಸ್ ಆಲ್ಮೋಸ್ಟ್ 20 ಇಯರ್ಸ್ ದಿಸ್ ಈಸ್ ದ 20th ಇಯರ್ ವಿ ಆರ್ ಸೆಲೆಬ್ರೇಟಿಂಗ್. ಬಹುಶಃ 20 ಇಯರ್ಸ್ ಬ್ಯಾಕ್ ಇಫ್ ಯು ಗೋ ಬ್ಯಾಕ್ ಐ ಡೋಂಟ್ ನೋ ವಾಟ್ ವಾಸ್ ಯುವರ್ ಏಜ್ ಯು ಆರ್ ಇಯರ್ ಇನ್ ಫ್ರಂಟ್ ಆಫ್ ಮೀ. ಸೊ ನೌ ದ ಏಜ್ ಆಫ್ ಕೆ ಎನ್ ಯು ಈಸ್ 20 ಆ್ಯಂಡ್ ಇಟ್ ಕೀಪ್ಸ್ ಗ್ರೋಯಿಂಗ್ ವಿತ್ ದ ಸಪೋರ್ಟ್ ಆಫ್ ಆಲ್ ದಿ ಸ್ಟೂಡೆಂಟ್ ಫ್ರೆಂಡ್ಸ್. ವಿ ಆರ್ ಸಕ್ಸೀಡೆಡ್ ಇನ್ ಆರ್ಗನೈಸಿಂಗ್ ದಿ ಟೆಕ್ನಿಕಲ್ ಸಿಂಪೋಸಿಯಂ ಆ್ಯಕ್ಟಿವಿಟೀಸ್ ವೇ ಬ್ಯಾಕ್ ಫ್ರಮ್ 2003. ಮೆನಿ ಆ್ಯಕ್ಟಿವಿಟೀಸ್ ಹ್ಯಾವ್ ಬಿನ್ ಸ್ಟಾರ್ಟೆಡ್ ಫ್ರಮ್ ದಿಸ್ ಕೆ ಎನ್ ಯು ಆ್ಯಂಡ್ ನೌ ಮೆನಿ ಕ್ಲಬ್ಸ್. ಇನ್ನು ಕಾರ್ಯಕ್ರಮದಲ್ಲಿ ಸಿಐಟಿ ಕಾಲೇಜಿನ ವೈಸ್ ಪ್ರಿನ್ಸಿಪಲ್ ಡಾಕ್ಟರ್ ಶಾಂತಲಾ, ಎಡಿ ಮತ್ತು ಎಡಬ್ಲ್ಯೂ ವಿಭಾಗದ ಪ್ರಾಧ್ಯಾಪಕ ಗವಿಸಿದ್ದಪ್ಪ, ವಿಸಿ ಕುಮಾರ್ ಕುಲಕರ್ಣಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ. ಮಧ್ಯರಾತ್ರಿ ಮನೆ ಬಾಗಿಲು ತಟ್ಟಿದ ವ್ಯಕ್ತಿಯನ್ನ ಕಳ್ಳ ಎಂದುಕೊಂಡ ಜನ ಹೊಡೆದು ಕೊಂದು ಹಾಕಿದ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ನಗರದ ಕೆರೆಕಲ್ಲಹಳ್ಳಿ ಸ್ವಾಗತ ಲೇಔಟ್ನಲ್ಲಿ ನಡೆದಿದೆ. ಶುಕ್ರವಾರ ತಡರಾತ್ರಿ 2 ಗಂಟೆ ಸುಮಾರಿಗೆ ಗೌರಿಬಿದನೂರು ನಗರದ ಕರೇಕಲ್ಲಹಳ್ಳಿ ಬಡಾವಣೆಯ ಅಂಬರೀಶ್ ಎನ್ನುವರ ಮನೆ ಬಾಗಿಲನ್ನ ಮಂಜುನಾಥ್ ತಟ್ಟಿದ್ದಾರೆ. ಇದರಿಂದ ವಿಚಲಿತನಾದ ಮನೆ ಮಾಲೀಕ ಅಕ್ಕಪಕ್ಕದವರಿಗೆ ಕರೆ ಮಾಡಿ ಮನೆಗೆ ಕಳ್ಳ ಬಂದಿದ್ದಾನೆ, ಬಾಗಿಲು ಬಡಿಯುತ್ತಿದ್ದಾನೆ ಅಂತ ತಿಳಿಸಿದ್ದು. ಕೂಡಲೇ ಅಕ್ಕಪಕ್ಕದ ಮನೆಯವರು ಮಧ್ಯರಾತ್ರಿ ಕಳ್ಳ ಅಂತ ಭಾವಿಸಿ ಮಂಜುನಾಥ್ಗೆ ಮನಸ್ಸು ಇಚ್ಛೆ ಹಲ್ಲೆ ಮಾಡಿದ್ದಾರೆ. ತೀವ್ರ ಗಾಯಗೊಂಡ ಆತ ಸಾವನ್ನಪ್ಪಿದ್ದಾನೆ. ಕೊಲೆಯಾದ ವ್ಯಕ್ತಿಯನ್ನ ಬೆಂಗಳೂರಿನ ಹೆಬ್ಬಾಳ ಮೂಲದ ಮಂಜುನಾಥ್ ಅಂತ ತಿಳಿದು ಬಂದಿದೆ. ಮಂಜುನಾಥ್ ಮೃತದೇಹವನ್ನ ಗೌರಿಬಿದನೂರು ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಿ ಹಲ್ಲೆ ಮಾಡಿರುವವರ ವಿರುದ್ಧ ಕೊಲೆ ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳಾದ ಅಂಬರೀಶ್, ಪವನ್ ರೆಡ್ಡಿ, ಸಾಗರ್ ಎಂಬ ಮೂವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಇನ್ನು ಮೃತಳ ಪತ್ನಿ ಸಹ ಠಾಣೆ ಬಳಿ ಆಗಮಿಸಿದ್ದು ಹೆಚ್ಚಿನ ವಿಚಾರಣೆ ನಡೆಸಿದ್ದಾರೆ. ಈ ಪ್ರಕರಣ ಗೌರಿಬಿದನೂರು ನಗರ ಠಾಣೆಯಲ್ಲಿ ದಾಖಲಾಗಿದೆ. ಅವರು ಕುಡಿಯೋ ಚಟ ಇದು ಇರೋದ್ರಿಂದನೇ ನಾವು ಕಳಿಸ್ಬಿಟ್ರಿ. ಅದ್ರಲ್ಲಿ ಏನಕ್ಕೆ ಬಂದರು ಅಂತ ನಮಗೂ ಗೊತ್ತಿಲ್ಲ. ಅಷ್ಟೇ ಸಣ್ಣಗೆ ಏನು ಕೆಲಸ ಮಾಡ್ಕೊಂಡಿದ್ದೆ ಅವರು? ಅವರು ಪ್ಲಂಬರ್ ಕೆಲಸ ಮಾಡೋದು. ಪ್ಲಂಬರ್ ಕೆಲಸ ಮಾಡ್ಕೊಂಡು ಇಲ್ಲ ಅವ್ರಾಗ ಅವ್ರು ಇಲ್ಲಿಗೆ ಬಂದ್ರ ಇಲ್ಲ ಯಾರಾದರೂ ಕರ್ಕೊಂಬಂದ ಅಂತ ನಮ್ಗೆ ಅದು ಗೊತ್ತಿಲ್ಲ. ನಮಗೆ ಫೋನ್ ಬಂತು. ನಾವು ಬೆಳಗ್ಗೆ ನಮಗೆ 9 ಗಂಟೆಗೆ ಫೋನ್ ಮನೆ ಹತ್ರ ಕಾನ್ಸ್ಟೇಬಲ್ ಬಂದಿದ್ರು. ಅವ್ರು ಬಂದು ನಮ್ಮನ್ನು ಕರ್ಕೊಂಬಂದ್ರು. ಅವ್ರು ಹೇಳಿದ್ರು ನಾವು ಇಲ್ಲಿಗೆ ಬಂದಿದ್ದೀವಿ. 7 ತಿಂಗಳಿಂದ ಮನೆ ಬಿಟ್ಟು ಬಂದರು ಅಂತ ಹೇಳ್ತಾ ಇದ್ರು. ನೀವೇನು ಹುಡುಕಿದ್ರಾ? ಇಲ್ಲ ಕಂಪ್ಲೇಂಟ್ ಇಲ್ಲ, ನಾವೇನು ಮಾಡಿಲ್ಲ. ಯಾಕಂದರೆ ನಾವೇ ಈಗ ಕಳಿಸಿದ್ದು. ಯಾಕಂದರೆ ನಮ್ಮ ಹಿಂಗೆ ಅಕ್ಕಪಕ್ಕ ಜನ ಅಲ್ಲ ಅಕ್ಕಪಕ್ಕನೇ ಇದ್ದಿದ್ದು, ಆಚೆ ಎಲ್ಲ ಹೋಗಿರಲಿಲ್ಲ. ನಮ್ಮ ಕಣ್ಮುಂದೆ ಇರೋದ್ರಿಂದ ನಾವು ಕಂಪ್ಲೇಂಟ್ ಏನು ಕೊಟ್ಟಿರಲಿಲ್ಲ. ಕಣ್ಮುಂದೆನೇ ಇದ್ರಲ್ಲ, ಅದರಿಂದ ಎಲ್ಲೋ ಬೇರೆ ಕಡೆಗೆ ಈ ಥರ ಎಲ್ಲರೂ ಬಂದಿದ್ರೆ ನಾವು ಕೊಡ್ತಾಯಿದ್ರಿ. ನಮಗೇನು ಕಣ್ಮುಂದೆ ಇರೋದ್ರಿಂದ ನಾವೇನು ಕೊಟ್ಟಿಲ್ಲ. ರೀಸೆಂಟಾಗಿ ಕೂಡ ಮನೆ ಹತ್ರ ಹೇಳ್ತಾ ಇದ್ರು, ಅಲ್ಲಿ ಮಾಲೆಗಳು ಹಾಕ್ಕೊಂಡು ಗುಡಿಸ್ಲು ಹಾಕ್ಕೊಂಡಿದ್ದಾರೆ. ಅವ್ರು ಕೂಡ ಹೇಳಿದ್ರು ಇಲ್ಲೇ ತಿಂತಾನೆ, ಇಲ್ಲೇ ಕುಡಿದ್ಬಿಟ್ಟು ಇಲ್ಲೇ ಮಲ್ಕೋತಾನೆ ಅಂತ ಅಲ್ಲಿರೋರೆಲ್ಲ ಹೇಳಿದರು. ಅಷ್ಟಾದ್ರೂ ನಾವು ಕೇಳಿಕೊಂಡು ನಾವು ಸಮಾಧಾನವಾಗಿ ಇದ್ರಿ. ಇಲ್ಲಿವರೆಗೂ ಬಂದಿರೋದು ನನಗೆ ಗೊತ್ತಿಲ್ಲ. ಬೆಳಿಗ್ಗೆ ಮನೆ ಹತ್ರ ಪೊಲೀಸರು ಬಂದಮೇಲೇ ನಮಗೆ ವಿಷಯ ಬರುತ್ತೆ. ನೀವೇ ಬಿಟ್ಟಿರೋದು 6-7 ತಿಂಗಳ ತುಂಬಾ ಕುಡಿತಾರೆ. ನಮ್ಮೆಲ್ಲ ಕುಡಿಯೋದು ವಾಸನೆ ನನ್ನ ಕೈಲಿ ತಡ್ಕೊಳಕಾಗಲ್ಲ. ನನಗೆ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಆಗ್ಬಿಟ್ಟು ನಾನು ಅದರಿಂದ ನಾನು ಅವ್ರನ್ನ ಮನೆ ಬಿಟ್ಟು ಮನೆಯಿಂದ ದೂರ ಇದ್ದೀರ ಒಂದು 6-7 ತಿಂಗಳು 7 ತಿಂಗಳಾಯ್ತು. ಮೃತ ಮಂಜುನಾಥ್ ಮದ್ಯ ವ್ಯಸನಿಯಾಗಿದ್ದನಂತೆ. ಇದರಿಂದ ಪತ್ನಿ ಹಾಗೂ ಮಕ್ಕಳು ಕಳೆದ 7 ತಿಂಗಳ ಹಿಂದೆ ಮನೆಯಿಂದ ಆಚೆಗೆ ಹಾಕಿದ್ದಾರಂತೆ. ಮದ್ಯ ವ್ಯಸನಿಯಾಗಿ ಓಡಾಡಿಕೊಂಡಿದ್ದ ಅಂತ ತಿಳಿದು ಬಂದಿದೆ. ಇನ್ನು ಮಂಜುನಾಥ್ ಮಧ್ಯರಾತ್ರಿ ಜನ ವಸತಿ ಪ್ರದೇಶಗಳ ಮನೆಗಳ ಬಳಿ ಏಕೆ ಹೋದ? ಊಟ ತಿಂಡಿ ನೀರು ಹುಡುಕಿಕೊಂಡು ಹೋದನ? ಇಲ್ಲವ ನಿಜವಾಗಿಯೂ ಕಳ್ಳತನಕ್ಕೆ ಮನೆಯ ಬಳಿ ಹೋಗಿದ್ನ? ಇಲ್ಲ ಕುಡಿತದ ನಶೆ ಹೆಚ್ಚಾಗಿ ಮನೆ ಬಾಗಿಲು ತಟ್ಟಿದ್ನ ಎಂಬುದು ತಿಳಿದು ಬರಬೇಕಿದೆ. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.